ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಪೆಪ್ಪರ್ ಚಿಕನ್ ಫ್ರೈ ಮಾಡ್ತಾಯಿದ್ದೀವಿ. ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಯಾವ್ಯಾವುದು ಅಂದರೆ, ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಅರ್ಧ ಕೆ ಜಿ ಚಿಕನ್, 1 ಸ್ಪೂನ್ ಧನಿಯಾ ಕಾಳು, ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು, ಅರ್ಧ ಟೀಸ್ಪೂನ್ ಸೋಂಪು ಕಾಳು, ಫ್ರೈಗೆ ಈರುಳ್ಳಿ, 2 ಹಸಿರು ಮೆಣಸಿನಕಾಯಿ, ಅರ್ಧ ಜಜ್ಜಿದ ಬೆಳ್ಳುಳ್ಳಿ, ಅರ್ಧ ಕೊತ್ತಂಬರಿ ಸೊಪ್ಪು, 1 ಮೆಣಸಿನಕಾಯಿ 4-5, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೇಬಲ್ ಸ್ಪೂನ್. ಈಗ ಸ್ಟಾರ್ಟಿಂಗು ಪೆಪ್ಪರ್ ಚಿಕನ್ಗೆ ಪೆಪ್ಪರ್, ಜೀರಿಗೆ, ಧನಿಯಾ ಕಾಳು ಮತ್ತು ಸೋಂಪು ಕಾಳನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಪೌಡರ್ ಮಾಡ್ಕೋಬೇಕು. ಈಗ ಅದನ್ನೆಲ್ಲ ಪೌಡ್ರ್ ಮಾಡ್ಕೊಂಡು ರೆಡಿಯಾಗಿದೆ. ನೆಕ್ಸ್ಟ್ ಸ್ಟೆಪ್ ಏನಂತ ನೋಡೋಣ. ಈಗ 50 ml ಎಣ್ಣೆ, 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು. ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕಬೇಕು. ಈಗ ಜಜ್ಕೊಂಡಿರುವಂತ ಬೆಳ್ಳುಳ್ಳಿ ಹಾಕಬೇಕು. ಈಗ 5-6 1 ಮೆಣಸಿನಕಾಯಿ, ಈಗ 3 ಹಸಿರು ಮೆಣಸಿನಕಾಯಿ ಹಾಕಿ, ಈಗ 2 ಟೀಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದ್ಮೇಲೆ ಈಗ 1/2 ಕೆಜಿ ಚಿಕನ್ ಆ್ಯಡ್ ಮಾಡಿ. ಈಗ ನೀರು ಆ್ಯಡ್ ಮಾಡಿ, ಕ
ಈಗ ಪ್ಲೇಟ್ ಮುಚ್ಚಿ 10 ನಿಮಿಷ ಕಡಿಮೆ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಳಿ. ಪೌಡರ್ ಮಾಡ್ಕೊಂಡಿರೋ ಮಸಾಲೆನ ಆಡ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ. ಚಿಕನ್ ಪೆಪ್ಪರ್ ಡ್ರೈ ರೆಡಿ.